ಹಲೋ ನಮಸ್ಕಾರ ಇಂದು ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆ ರಾಜ್ಯ ಸುನ್ನಿ ಉಲ್ಲಾ ಬೋರ್ಡ್ಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಯಲಾಯಿತು ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಲಾಯಿತು ಇನ್ನು ಕಾಂಗ್ರೆಸ್ ಆಯ್ಕೆ ವತಿಯಿಂದ ಒಬ್ಬ ಮುಸ್ಲಿಂ ಮುಖಂಡ ಇಲ್ಲದಿರುವುದ ಬಗ್ಗೆ ಆಕ್ರೋಶವರಾಗಿದ್ದಾರೆ ರಾಜ್ಯದಲ್ಲಿ 21 ಮುಸ್ಲಿಂ ನಾಯಕರಿಗೆ ಚುನಾವಣೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ ಇನ್ನು ಶಿಂಗಾವ್ ಚಿಕ್ಕಪೇಟೆ ಮಂಗಳೂರು ದಾವಣಗೆರೆ ಹುಮನಾಬಾದ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಯ ಗೆಲುವು ಖಚಿತವಾಗಿದೆ ಆದರೆ ಆ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಿಲ್ಲ ಕೆಜಿಎಫ್ ಬಾಬುಗೆ ಯಾಕೆ ಟಿಕೆಟ್ ನೀಡಲ್ಲ ಚಿಕ್ಕಪೇಟೆಯಲ್ಲಿ ಕೆಜಿಎಫ್ ಬಾಬುಗೆ ಟಿಕೆಟ್ ನೀಡಬೇಕು ಕ್ಷೇತ್ರದ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಕೆ ನಾವು ರೆಡಿ ಇದ್ದೀವಿ ಆದರೆ ಮುಸ್ಲಿಮರು ಕೇವಲ ಮತ ಹಾಕಲು ಇರೋದಾ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಕೇವಲ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಬಳಸುತ್ತಿದ್ದಾರ ಕರ್ನಾಟಕ ವರ್ಕ್ಸ್ ಬೋರ್ಡ್ ಅಧ್ಯಕ್ಷ ಶಾಫಿ ಆದಿ ಹೇಳಿಕೆ ನೀಡಿದ್ದಾರೆ ಇನ್ನು ರಾಜ್ಯ ವಿಧಾನಸಭಾ ಚುನಾವಣಾ ಟಿಕೆಟ್ ಘೋಷಣೆ ವಿಚಾರ ಪ್ರಮುಖವಾಗಿ ರಾಜ್ಯದಲ್ಲಿ ಶೇಕಡಾವಾರು ಗೇನ್ ಅನುಗುಣವಾಗಿ ಟಿಕೆಟ್ ಸಿಗಬೇಕಿತ್ತು ಆದರೆ ಕೇವಲ 11 ಜನರಿಗೆ ಮಾತ್ರ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆಯಾಗಿದೆ ಟಿಕೆಟ್ ಮಾತ್ರ ಕೊಡುವುದಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಈ ಕೆಲಸ ಮಾಡಬೇಕಾಗಿದೆ 23 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿ ಗೆಲ್ಲಿಸಬೇಕು 116 ಸೀಟ್ಗಳಲ್ಲಿ 11 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ ಜೆಡಿಎಸ್ ನ ಈ ಮಲತಾಯಿ ಧೋರಣೆಯನ್ನ ಖಂಡಿಸ್ತೀನಿ ಮುಸ್ಲಿಮರು ಹೆಚ್ಚಾಗಿ ಇರುವ ಕಡೆ ನಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿ ಏನು 100+ ಕೋಟಿ ಖರ್ಚು ಮಾಡ್ತೀನಿ ಅಂದ್ರು ಟಿಕೆಟ್ ಯಾಕೆ ಸಿಗ್ತಿಲ್ಲ ಜಾತಿ ನೋಡಿ ಟಿಕೆಟ್ ಕೊಡ್ತಾ ಇಲ್ವಾ ಎರಡು ಪಕ್ಷಗಳನ್ನ ನಾವು ಟಿಕೆಟ್ಗಾಗಿ ಬಳಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಏನು 70 ಟಿಕೆಟ್ ಕಾಂಗ್ರೆಸ್ ಘೋಷಣೆ ಮಾಡಲು ಬಾಕಿ ಇದೆ 3ನೇ ಟಿಕೆಟ್ ಅಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಲಾಗಿದೆ ಮುಖಂಡ ಶ್ರೀನಿವಾಸ್ಗೆ ಟಿಕೆಟ್ ಕೊಡದಂತೆ ಸುನ್ನಿ ಉಲ್ಲಾ ಬೋರ್ಡ್ ಆಗ್ರಹಿಸಿದೆ ಏನು ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಮನವಿ ಮಾಡಿ ಮುಸ್ಲಿಂ ಮುಖಂಡರು ಮಾತನಾಡಿದ್ದಾರೆ ಇನ್ನು ಮುಸ್ಲಿಂ ಪ್ರವಾದಿಗಳ ವಿರುದ್ಧ ಪೋಸ್ಟ್ ಅಬ್ಬಿಸಿದ್ದೆ ಶಾಸಕರ ಸಂಬಂಧಿಕರು ಇದರಿಂದ ಮುಸ್ಲಿಮರ ಭಾವನೆಗೆ ಧಕ್ಕೆ ಉಂಟಾಗಿದೆ ಎಂದು ಹೇಳಿದ್ದಾರೆ ಇದರಿಂದ ಗಲಭೆ ಕೂಡ ಉಂಟಾಯಿತು ಈಗಲೂ ಎಷ್ಟೋ ಮುಸ್ಲಿಂ ಯುವಕರು ಜೈಲಿನಲ್ಲಿದ್ದಾರೆ ಫುಲಕೇಶಿ ನಗರಕ್ಕೆ ಟಿಕೆಟ್ ಕೊಡುವಾಗ ಯೋಚನೆ ಮಾಡಬೇಕು ಸೂಕ್ತ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವಂತೆ ಕೈ ನಾಯಕರಿಗೆ ಮನವಿ ಮಾಡಿದ್ದಾರೆ ಈಗ ಮುಸ್ಲಿಮರು ಇಷ್ಟೆಲ್ಲ ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡಿದ್ದಾರೆ ಹಾಗಾದ್ರೆ ಯಾವ ಪಕ್ಷ ಇವರಿಗೆ ಸಾಥ್ ನೀಡುತ್ತೆ ಅನ್ನೋದು ನಾವು ಕಾದು ನೋಡಬೇಕಿದೆ